ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿರದ ಸ್ಪರ್ಶಕಗಳು ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸೋಣ. ದತ್ತ ಒ ವೃತ್ತ ಕೇಂದ್ರ ಮತ್ತು ಪಿ ಬಾಹ್ಯ ಬಿಂದು, ಪಿ ಕ್ಯೂ ಮತ್ತು ಪಿಯ ಬಾಹ್ಯ ಬಿಂದು ಪಿನಿಂದ ಎಳೆದ ಸ್ಪರ್ಶಕಗಳು. ಸಾಧನೆಯ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ರಚನೆ ಓ ಪಿ ಓ ಆರ್ ಮತ್ತು ಓ ಕ್ಯೂಗಳನ್ನು ಸೇರಿಸೋಣ. ಸಾಧನೆಯ ತ್ರಿಭುಜ ಪಿ ಒ ಕ್ಯೂ ಮತ್ತು ತ್ರಿಭುಜ ಪಿ ಒ ಆರ್ಗಳಲ್ಲಿ ಕೋನ್ ಪಿ ಕ್ಯೂ ಓ ಇಸ್ ಈಕ್ವಲ್ ಟು ಕೋನ್ ಪಿ ಆರ್ ಓ 90 ಡಿಗ್ರಿ. ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಇಲ್ಲಿ ಓ ಕ್ಯೂ ಲಂಬ ಓ ಪಿ. ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಏಕೆಂದರೆ ಒಂದೇ ವೃತ್ತದ ತ್ರಿಜ್ಯಗಳು. ಓ ಪಿ ಇಸ್ ಈಕ್ವಲ್ ಟು ಓ ಪಿ ಏಕೆಂದರೆ ಉಭಯ ಸಾಮಾನ್ಯ ಬಾಹು. ಆದ್ದರಿಂದ ತ್ರಿಭುಜ ಪಿ ಓ ಕ್ಯೂ ಸರ್ವಸಮ ತ್ರಿಭುಜ ಬಿ ಓ ಆರ್ ಏಕೆಂದರೆ ಲಂ ವಿ ಬಾಹುನ. ಆದ್ದರಿಂದ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಸಂಭಾವ ತ್ರಿಭುಜದ ಅಭಿಮುಖ ಬಾಹುಗಳು. ಆದ್ದರಿಂದ ಇಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಈಗ ನಾವು ಈ ಪ್ರಮೇಯವನ್ನು ಸಾಧಿಸಿದೆವು.